ಒಂದ್ ಕಡೆ ಮಾಸ್ಕ್ ಕಂಪಲ್ಸರಿ ಮತ್ತೊಂದು ಕಡೆ ಮಾಸ್ಕ್ ಜೊತೆಗೆ ಸೋಷಿಯಲ್ ಡಿಸ್ಟೆನ್ಸ್ ಮೇಂಟೈನ್ ಮಾಡೋದು ಕೂಡ ಅತ್ಯಗತ್ಯ ಅನ್ನುವಂಥದ್ದು ಸರ್ಕಾರ ಆದೇಶವನ್ನ ಹೊರಡಿಸಿದೆ ಏರ್ಪೋರ್ಟ್ ಗಳಲ್ಲೂ ಕೂಡ ತೀವ್ರ ನಿಗಾಕ್ಕೆ ಸೂಚನೆಯನ್ನ ಕೊಟ್ಟಿದ್ದಾರೆ ಸೊ ಮುಂದೆ ಮತ್ತೆ ಮಾಸ್ಕ್ ಕಂಪಲ್ಸರಿ ಜನಸಂದಣಿ ಇರುವಂತಹ ಸ್ಥಳಗಳಲ್ಲಿ ಜನ ಗುಂಪುಗೂಡುವಂತಹ ಸ್ಥಳಗಳಲ್ಲಿ ಮಾಸ್ಕ್ ಇಲ್ಲದೆ ಓಡಾಡಬೇಡಿ ಅನ್ನುವಂಥದ್ದನ್ನ ಹೇಳ್ತಾ ಇದ್ದಾರೆ ಜೊತೆಗೆ ಸೋಷಿಯಲ್ ಡಿಸ್ಟೆನ್ಸ್ ಅಥವಾ ಸಾಮಾಜಿಕ ಅಂತರ ಯಾಕಂದ್ರೆ ಹಬ್ಬ ಹರಿದಿನಗಳು ಮತ್ತೆ ಶುರುವಾಯಿತು ಜೊತೆಗೆ ವೀಕೆಂಡ್ಸ್ ಅಂದ್ರೆ ಜನ ಗುಂಪು ಸೇರ್ತಾರೆ ಹಾಗಾಗಿ ಇಲ್ಲಿ ಸಾಮಾಜಿಕ ಅಂತರವನ್ನ ಕಾಪಾಡ್ಕೊಳ್ಬೇಕಾಗಿರುವಂತ ನಿಮ್ಮ ಕರ್ತವ್ಯ ನಿಮ್ಮ ಆರೋಗ್ಯದ ಹಿನ್ನೆಲೆಯಲ್ಲಿ ಅದು ನಿಮ್ಮ ಜವಾಬ್ದಾರಿ ಅನ್ನುವ ಆದೇಶ ಕೂಡ ಹೊರಡಿಸಿದೆ ಕಡ್ಡಾಯವಾಗಿ ಮಾಸ್ಕ್ಗಳನ್ನು ಧರಿಸಬೇಕು ಅದರಲ್ಲಿ ಕೂಡ ಹೆಚ್ಚು ಜನಜಂಗುಳಿ ಇರತಕ್ಕಂಥ ಪ್ರದೇಶಗಳಲ್ಲಿ ಮತ್ತು ಒಳಾಂಗಣ ಪ್ರದೇಶಗಳಲ್ಲಿ ಕಡ್ಡಾಯವಾಗಿ ಮಾಸ್ಕ್ಗಳನ್ನು ಧರಿಸಬೇಕು ಅಂತೇಳಿ ಮಾರ್ಗಸೂಚಿಯನ್ನು ಹೊರಡಿಸಲಾಗ್ತದೆ ಇವತ್ತು ಇದರ ಜೊತೆಗೆ ಸಾಮಾಜಿಕ ಅಂತರವನ್ನು ಕೂಡ ಕಾಯ್ದುಕೊಳ್ಬೇಕು ಅನ್ನುವಂಥ ನಿರ್ದೇಶನ ಕೂಡ ಇವತ್ತು ಅದರ ಮಾರ್ಗಸೂಚಿ ಕೂಡ ಬಿಡುಗಡೆ ಆಗ್ತದೆ ಆದರೆ ತಕ್ಷಣಕ್ಕೆ ಇನ್ನೂ ಕೂಡ ನಾವು ಯಾವುದೇ ಪೆನಾಲ್ಟಿಯನ್ನು ದಂಡವನ್ನು ವಿಧಿಸುವಂತಹ ನಿರ್ಧಾರ ಇನ್ನೂ ತೆಗೆದುಕೊಂಡಿಲ್ಲ ಇವತ್ತು ಮೊದಲು ನಾವು ಇದನ್ನು ಗಂಭೀರವಾಗಿ ಪರಿಗಣಿಸಿ ನೀವು ಮಾಸ್ಕ್ಗಳನ್ನು ಧರಿಸಬೇಕು ಅಂತೇಳಿ ಇವತ್ತು ಮಾರ್ಗಸೂಚಿಯನ್ನ ಕೊಡುವಂತ ತೀರ್ಮಾನ ಆಗಿದೆ ಸುಧಾಕರ್ ಅವರು ಹೇಳ್ತಾ ಇರುವಂತದ್ದು ಮಾಸ್ಕ್ ವಿಚಾರದಲ್ಲಿ ಕಂಪಲ್ಸರಿಯಾಗಿ ಇನ್ನು ಮುಂದೆ ಮಾಸ್ಕ್ ಅನ್ನ ಹಾಕೊಳ್ಬೇಕು ಜೊತೆಗೆ ಏರ್ಪೋರ್ಟ್ ಗಳಲ್ಲೂ ತೀವ್ರ ನಿಗಾ ಇಡೋದಕ್ಕೆ ಸೂಚನೆಯನ್ನ ಕೊಟ್ಟಿದ್ದೀವಿ ಆ ಜೊತೆಗೆ ಮಾಸ್ಕ್ ಮಾತ್ರ ಅಲ್ಲ ಸಾಮಾಜಿಕ ಅಂತರವನ್ನ ಕಾಪಾಡ್ಕೊಳ್ಬೇಕಾಗಿರೋದು ಕೂಡ ನಿಮ್ಮ ಕರ್ತವ್ಯ ಅನ್ನುವಂಥದ್ದನ್ನು ಹೇಳ್ತಾ ಇದ್ದಾರೆ ಮತ್ತಷ್ಟು ಮಾಹಿತಿ ನಮ್ಮ ಪ್ರತಿನಿಧಿ ಮಸೂದ್ ಮಸೂದ್ ಮತ್ತೆ ಕಮ್ ಬ್ಯಾಕ್ ಮಾಡ್ತಾ ಇದೆ ಬೆಂಗಳೂರಿನಲ್ಲಿ ನಿಧಾನಗತಿಯಲ್ಲಿ ಕರೋನಾ ಏರಿಕೆ ಹೊಸ ಮಾರ್ಗಸೂಚಿಯನ್ನ ಬಿಡಬಹುದು ಅನ್ನೋ ನಿರೀಕ್ಷೆ ಇದೆ ಸೊ ಯಾವ ರೀತಿಯ ನಿರೀಕ್ಷೆಗಳನ್ನ ಇಟ್ಕೊಳ್ಬಹುದು ನಾವು ಈ ಹೊಸ ಗೈಡ್ಲೈನ್ಸ್ ಅಲ್ಲಿ ಅಂತ ಈಗಾಗಲೇ ತಜ್ಞರು ನಾಲ್ಕನೇ ಅಲೆಯ ಎಂಟ್ರಿ ಬಗ್ಗೆ ಈಗಾಗಲೇ ವರದಿಗಳನ್ನ ಕೊಟ್ಟಿದ್ದಾರೆ ನಾಲ್ಕನೇ ಅಲೆಯ ಎಂಟ್ರಿಗೂ ಮುಂಚೆ ರಾಜ್ಯ ಸರ್ಕಾರ ಅಲರ್ಟ್ ಆಗಿ ಒಂದಷ್ಟು ಮುಂಜಾಗ್ರತಾ ಕ್ರಮಗಳನ್ನು ಕೈಗೊಳ್ತಾ ಇದೆ ಈಗ ಪ್ರಾಥಮಿಕ ಹಂತವಾಗಿ ಏನು ಕೋವಿಡ್ ಪ್ರಾಥಮಿಕ ರೂಲ್ಸ್ಗಳಾಗಿರುವಂತಹ ಮಾಸ್ಕ್ ಧಾರಣೆ ಮತ್ತು ಸಾಮಾಜಿಕ ಅಂತರ ಈ ಎರಡೂ ಅಂಶಗಳನ್ನು ಕೂಡ ರಾಜ್ಯದಲ್ಲಿ ಕಡ್ಡಾಯಗೊಳಿಸಿ ಇವತ್ತು ಆದೇಶ ಮಾಡಲಾಗಿರುವಂಥದ್ದು ಮುಖ್ಯಮಂತ್ರಿಗಳ ಉನ್ನತಿ ಉನ್ನತ ಮಟ್ಟದ ಸಭೆಯಲ್ಲಿ ಈ ಸಂಬಂಧಪಟ್ಟಂತೆ ತೀರ್ಮಾನ ತೆಗೆದುಕೊಳ್ಳಲಾಗಿದೆ ಈ ಸಂಬಂಧಪಟ್ಟಂತಹ ಮಾರ್ಗಸೂಚಿ ಸಂಜೆ ಒಳಗಡೆ ಪ್ರಕಟ ಆಗುವ ಸಾಧ್ಯತೆ ಇದೆ ಪ್ರಮುಖವಾಗಿ ಮಾಸ್ಕ್ ಕಡ್ಡಾಯ ಮಾಡಲಾಗಿದೆ ಈಗ ಎಲ್ಲರೂ ಕೂಡ ಮಾಸ್ಕ್ ಮರೆತು ಬಿಟ್ಟಿದ್ರು ಈಗ ಮಾಸ್ಕ್ ಹಾಕಲೇಬೇಕು ಅನ್ನುವಂತಹ ಆದೇಶ ಮಾರ್ಗಸೂಚಿ ಪ್ರಕಟ ಆಗುತ್ತೆ ಸಾಮಾಜಿಕ ಅಂತರ ಪಾಲನೆ ಮಾಡಬೇಕು ಸ್ಯಾನಿಟೈಸರ್ ಬಳಕೆ ಮಾಡಬೇಕು ಜೊತೆಗೆ ಜನ ಜಂಗುಳಿ ಸೇರ್ಪಡೆ ಮಾಡಿಕೊಂಡು ಕಾರ್ಯಕ್ರಮಗಳನ್ನು ಆದಷ್ಟು ಅವಾಯ್ಡ್ ಮಾಡಬೇಕು ಅನ್ನುವಂತಹ ಸೂಚನೆಗಳನ್ನು ಕೂಡ ಕೊಡುವ ಸಾಧ್ಯತೆ ಇದೆ ಆ ಹಿನ್ನೆಲೆಯಲ್ಲಿ ಕೋವಿಡ್ ನಾಲ್ಕನೇ ಅಲೆ ಎದುರಿಸುವ ನಿಟ್ಟಿನಲ್ಲಿ ರಾಜ್ಯ ಸರ್ಕಾರ ಸಿದ್ಧತೆ ಮಾಡಿಕೊಳ್ತಾ ಇರುವಂತದ್ದು ಜನ ಕೂಡ ಈ ಸಂಬಂಧಪಟ್ಟಂತೆ ಅಲರ್ಟ್ ಆಗಿ ಅನ್ನುವಂತಹ ಮನವಿಯನ್ನು ಇವತ್ತಿನ ಸಭೆಯಲ್ಲಿ ಕೈಗೊಂಡಿರುವಂತದ್ದು ಸಂಜೆ ಹೊತ್ತಿಗೆ ಮಾರ್ಗಸೂಚಿ ಪ್ರಕಟ ಆಗುತ್ತೆ ಇದರ ಜೊತೆಗೆ ಮತ್ತೊಂದಷ್ಟು ಕ್ರಮಗಳನ್ನು ಕೂಡ ಇವತ್ತಿನ ಮಾರ್ಗಸೂಚಿಯಲ್ಲಿ ಪ್ರಕಟ ಮಾಡುವ ಸಾಧ್ಯತೆ ಇದೆ ಅದರಲ್ಲೂ ಪ್ರಮುಖವಾಗಿ ವಿದೇಶಗಳಿಂದ ದಕ್ಷಿಣ ಕೊರಿಯಾ ಜಪಾನ್ ಥೈಲ್ಯಾಂಡು ಈ ದೇಶಗಳಿಂದ ಯಾಕೆಂತಂದ್ರೆ ಈ ದೇಶಗಳಲ್ಲಿ ಜಾಸ್ತಿ ಕೋವಿಡ್ ಇದೆ ಆಸ್ಪತ್ರೆ ದಾಖಲಾತಿಯೂ ಕೂಡ ಜಾಸ್ತಿ ಇದೆ ಹಾಗಾಗಿ ಈ ದೇಶಗಳಿಂದ ರಾಜ್ಯಕ್ಕೆ ಬೆಂಗಳೂರಿಗೆ ಯಾರೆಲ್ಲ ಬರ್ತಾರೆ ಆ ವಿದೇಶಿ ಪ್ರಜೆಗಳ ಮೇಲೆ ತೀವ್ರ ಇಡಬೇಕು ಕೋವಿಡ್ ಪ್ರೊಸೀಜರ್ ಯಾವ ರೀತಿ ಅವರ ವಿಚಾರದಲ್ಲಿ ಫಾಲೋ ಮಾಡಬೇಕು ಅದನ್ನು ಕಟ್ಟುನಿಟ್ಟಾಗಿ ಫಾಲೋ ಮಾಡಬೇಕು ಕೋವಿಡ್ ನೆಗೆಟಿವ್ ವರದಿ ಇರಬೇಕು ಜೊತೆಗೆ ನೆಗೆಟಿವ್ ಬರೋವರೆಗೂ ಕೂಡ ಹೋಟೆಲಲ್ಲಿ ವಾಸ್ತವ್ಯ ವಾಸ್ತವ್ಯ ಜೊತೆಗೆ ಅವರು ಎಷ್ಟು ದಿನ ಇರ್ತಾರೆ ಏನೆಲ್ಲ ಕೆಲಸ ಕಾರ್ಯ ಇರುತ್ತೆ ಅವ್ರದ್ದು ಜೊತೆಗೆ ಅವರ ಕಾಂಟ್ಯಾಕ್ಟ್ ನಂಬರ್ಗಳು ಅವರ ವಿಳಾಸ ಅವರಿಗೆ ಏನಾದರೂ ಪಾಸಿಟಿವ್ ಬಂದರೆ ಅವರ ಪ್ರಾಥಮಿಕ ಸಂಪರ್ಕಿತರು ಅವರ ವಿಳಾಸ ಈ ಎಲ್ಲ ವಿಚಾರಗಳಲ್ಲೂ ಕೂಡ ನಿಗಾ ನಿಗಾ ತೀವ್ರ ನಿಗಾ ಇಡಬೇಕು ಅನ್ನುವಂಥ ಸೂಚನೆಯನ್ನು ಬಿಬಿಎಂಪಿಗೆ ಮುಖ್ಯಮಂತ್ರಿಗಳು ಕೊಟ್ಟಿದ್ದಾರೆ ಅದನ್ನು ಕೂಡ ಫಾಲೋ ಮಾಡ್ತಾ ಇದ್ದಾರೆ ಜೊತೆಗೆ ಬೆಂಗಳೂರು ಒಂದು ಪಾಯಿಂಟ್ ಒಂಬತ್ತು ಪರ್ಸೆಂಟ್ ಕೋವಿಡ್ ಪಾಸಿಟಿವಿಟಿ ದರ ಇದೆ ಈಗ ಅದು ಸ್ವಲ್ಪ ಆತಂಕ ಹುಟ್ಟಿಸಿರುವಂಥದ್ದು ರಾಜ್ಯ ಸರ್ಕಾರಕ್ಕೆ ಆ ಹಿನ್ನೆಲೆಯಲ್ಲಿ ಅದರತ್ತ ಯಾವ ರೀತಿ ನಿಗಾ ಇಡಬೇಕು ಆಸ್ಪತ್ರೆ ದಾಖಲೆ ದಾಖಲೆ ವಿಚಾರದಲ್ಲಿ ಆಸ್ಪತ್ರೆಯಲ್ಲಿ ಯಾವೆಲ್ಲ ಸಿದ್ಧತೆಗಳನ್ನ ಮಾಡ್ಕೋಬೇಕು ಕೋವಿಡ್ ಪೇಷಂಟ್ಗಳ ವಿಚಾರದಲ್ಲಿ ಯಾವೆಲ್ಲ ಸಿದ್ಧತೆ ಮಾಡಬೇಕು ಲಸಿಕೆ ವಿಚಾರದಲ್ಲಿ ಎಲ್ಲಾ ವಿಚಾರದಲ್ಲೂ ಕೂಡ ಒಂದಷ್ಟು ಸೂಚನೆಗಳನ್ನು ರಾಜ್ಯ ಸರ್ಕಾರ ರವಾನೆ ಮಾಡಿದೆ ಸಂಜೆ ಹೊತ್ತಿಗೆ ಮಾರ್ಗಸೂಚಿ ಪ್ರಕಟ ಆಗುತ್ತೆ ವಿದ್ಯಾರ್ಥಿ ಮತ್ತಷ್ಟು ಮಾಹಿತಿ ನಮ್ಮ ಪ್ರತಿನಿಧಿ ಮಸೂದ್ ನೀಡ್ತಾರೆ ಮಸೂದ್ ದಂಡ ಆಗ್ತಿದ್ದಾಗ್ಲೆ ನಮ್ ಜನ ಕೇಳ್ತಾ ಇರ್ಲಿಲ್ಲ ಈಗ ದಂಡ ಹಾಕಲ್ಲ ಬಟ್ ಮಾಸ್ಕ್ ಹಾಕೊಳ್ಳಿ ಅಂದ್ರೆ ಜನ ಕೇಳ್ತಾರ ಇದೆ ಈಗ ಮಾಸ್ಕ್ ಅನ್ನ ಕಡ್ಡಾಯ ಮಾಡಿ ರಾಜ್ಯ ಸರ್ಕಾರ ಆದೇಶ ಹೊಡಿಸ್ತಾ ಇದೆ ಸಂಜೆ ಹೊತ್ತಿಗೆ ಮಾರ್ಗಸೂಚಿ ಬರುತ್ತೆ ಆದರೆ ಮಾಸ್ಕ್ ಧಾರಣೆ ಕಡ್ಡಾಯ ಮಾಡಿದರ ಜೊತೆ ಜೊತೆಗೇನೆ ದಂಡದ ವಿಚಾರವು ಪ್ರಶ್ನೆ ಕೂಡ ಬರುತ್ತೆ ಸದ್ಯಕ್ಕೆ ದಂಡ ಹಾಕೋದಿಲ್ಲ ಅನ್ನುವಂಥದ್ದನ್ನ ರಾಜ್ಯ ಸರ್ಕಾರ ಸ್ಪಷ್ಟಪಡಿಸಿದೆ ಆದರೆ ಮುಂದಿನ ದಿನಗಳಲ್ಲಿ ಮಾಸ್ಕ್ ಹಾಕಲಿಲ್ಲ ಅಂದ್ರೆ ದಂಡದ ಪ್ರಮಾಣ ವಿಧಿಸುವ ಸಾಧ್ಯತೆ ಇದೆ ಈಗ ಈ ಮೂರು ಅಲೆಗಳಲ್ಲಿ ಯಾವ ರೀತಿ ಮಾಸ್ಕ್ ಹಾಕದೇ ಇದ್ರೆ ದಂಡ ಇತ್ತು ಅದೇ ಅದೇ ಮಾದರಿಯ ಅದೇ ಪ್ರಮಾಣದ ದಂಡವನ್ನು ಕೂಡ ವಿಧಿಸುವ ಸಾಧ್ಯತೆ ಇದೆ ಆದರೆ ಕೆಲ ದಿನಗಳ ನಂತರ ದಂಡ ಸಂಬಂಧಪಟ್ಟಂತೆ ರಾಜ್ಯ ಸರ್ಕಾರ ನಿರ್ಧಾರ ತೆಗೆದುಕೊಳ್ಳುತ್ತೆ ಏಪ್ರಿಲ್ ಇಪ್ಪತ್ತೇಳನೇ ತಾರೀಕು ಪ್ರಧಾನಿ ನೇತೃತ್ವದಲ್ಲಿ ವರ್ಚುವಲ್ ಸಭೆ ಇದೆ ಪ್ರಧಾನಿಯವರು ಏನೆಲ್ಲ ಸಲಹೆ ಸೂಚನೆ ಕೊಡ್ತಾರೆ ಅದನ್ನು ನೋಡಿಕೊಂಡು ಮತ್ತೊಂದು ಮಟ್ಟದ ಸಭೆಯನ್ನು ಮುಖ್ಯಮಂತ್ರಿಗಳು ಮಾಡಿ ಮುಂದಿನ ಮುಂಜಾಗ್ರತಾ ಕ್ರಮಗಳನ್ನು ಕೈಗೊಳ್ಳುವ ಸಾಧ್ಯತೆ ಇದೆ ಆ ಒಂದು ಮುಂಜಾಗ್ರತಾ ಕ್ರಮಗಳಲ್ಲಿ ಮಾಸ್ಕ್ ಧಾರಣೆ ತಪ್ಪಿದಲ್ಲಿ ದಂಡ ವಿಧಿಸುವ ಒಂದು ನಿಯಮ ಕೂಡ ಹಾಕ್ತಾರ ಇಲ್ವ ಕಾದು ನೋಡಬೇಕು ಅಷ್ಟೊತ್ತಿಗೆ ಕೋವಿಡ್ ಏನಾದರೂ ರಾಜ್ಯದಲ್ಲಿ ಮತ್ತಷ್ಟು ಏರಿಕೆ ಕಂಡ್ರೆ ಮಾಸ್ಕ್ ಧಾರಣೆಗೆ ಹಾಕಲಿಲ್ಲ ಅಂತಂದ್ರೆ ದಂಡ ವಿಧಿಸುವ ಸಾಧ್ಯತೆ ಜಾಸ್ತಿ ಇದೆ ಇನ್ನೂ ಅಧಿಕೃತವಾಗಿ ನಾಲ್ಕನೇ ಎಂಟ್ರಿ ಆಗಿ ಇಲ್ಲ ಒಂದು ವೇಳೆ ಇನ್ನೊಂದು ಎರಡು ಮೂರು ವಾರಗಳಲ್ಲಿ ಬರುವ ಸಾಧ್ಯತೆ ಇದೆ ಅಂತ ಕೂಡ ಹೇಳ್ತಾ ಇದ್ದಾರೆ ಕೋವಿಡ್ ಪ್ರಮಾಣ ಜಾಸ್ತಿ ಆಗ್ತಿದ್ದಂತೆ ದಂಡ ಕೂಡ ವಿಧಿಸುವ ಸಾಧ್ಯತೆ ಇದೆ ಸದ್ಯಕ್ಕಂತೂ ಒಂದೆರಡು ವಾರಗಳ ಮಟ್ಟಿಗೆ ಮಾಸ್ಕ್ ಹಾಕಲಿಲ್ಲ ಅಂತಂದ್ರೆ ದಂಡ ಇಲ್ಲ ಹಾಗಂತ ಜನ ನಿರ್ಲಕ್ಷ್ಯ ಮಾಡಬಾರ್ದು ಅನ್ನುವಂತಹ ಎಚ್ಚರಿಕೆಯನ್ನು ಕೂಡ ರಾಜ್ಯ ಸರ್ಕಾರ ಕೊಟ್ಟಿದೆ ಜನ ಎಷ್ಟು ನಿರ್ಲಕ್ಷ್ಯ ವಹಿಸ್ತಾರೆ ಅಷ್ಟು ಕೂಡ ದಂಡ ವಿಧಿಸುವ ನಿರ್ಧಾರವನ್ನು ಬೇಗ ತೆಗೆದುಕೊಳ್ತೀವಿ ಅನ್ನುವಂಥ ಎಚ್ಚರಿಕೆಯನ್ನು ಕೂಡ ರಾಜ್ಯ ಸರ್ಕಾರ ಕೊಟ್ಟಿದೆ ಸದ್ಯಕ್ಕೆ ದಂಡ ಇಲ್ಲ ಮಾಸ್ಕ್ ಧಾರಣೆ ಕಡ್ಡಾಯ ಇದೆ ಮುಂದಿನ ದಿನಗಳಲ್ಲಿ ಸದ್ಯದಲ್ಲೇ ದಂಡನ್ನು ಕೂಡ ವಿಧಿಸುವ ಸಾಧ್ಯತೆ ದಟ್ಟವಾಗಿರುವಂಥದ್ದು ಓಕೆ ಧನ್ಯವಾದ ತಮ್ಮೆಲ್ಲ ಮಾಹಿತಿಗೆ ಈಗ ಬೆಂಗಳೂರಿನಲ್ಲೇ ಕೇಸ್ಗಳು ನಿಧಾನಗತಿಯಲ್ಲಿ ಏರಿಕೆ ಕಾಣ್ತಾ ಇರುವಂತದ್ದು ಸೊ ಹಾಗಾದ್ರೆ ಬೆಂಗಳೂರಿನಲ್ಲಿ ಪಾಸಿಟಿವಿಟಿ ರೇಟ್ ಅನ್ನುವಂಥದ್ದು ಎಷ್ಟಿದೆ ಜೊತೆಗೆ ಈಗ ಹೊಸ ಮಾರ್ಗಸೂಚಿ ತಂದ್ರೂ ಕೂಡ ಬೆಂಗಳೂರಿಗೆ ಏನಾದ್ರೂ ಪ್ರತ್ಯೇಕವಾಗಿ ತರ್ತಾರಾ ಇದು ಪ್ರಶ್ನೆ